ಬರೀ ಎಲ್ಲ ಹಾಕಲ್ಲ ಹಾಕಲ್ಲ ಐ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಕೆಂಗೇರಿ ಉಪನಗರ ಬಂದಿದ್ದೀನಿ. ಕೆಂಗೇರಿ ಉಪನಗರದಲ್ಲಿ ತೂಗುದೀಪ ದೊನ್ನೆ ಬಿರಿಯಾನಿ ಮನೆ ಅಂತ ಇದೆ. ಅದ್ಭುತವಾಗಿರೋಂಥ ದೊನ್ನೆ ಬಿರಿಯಾನಿ ಸಿಗುತ್ತೆ, ಜೊತೆಗೆ ಆಫರ್ ಇದೆ. ಏನಂತ, ಈ 14ನೇ ತಾರೀಕು ಶುಕ್ರವಾರ ಡಿ ಭಾಸ್ರವರ, ತೂಗುದೀಪ ದರ್ಶನ್ರವರ ಬರ್ತಡೇ ಇದೆ. ಸೊ ಹಾಗಾಗಿ ಬೈ ಒನ್ ಗೆಟ್ ಒನ್ ಫ್ರೀ ಕೊಡ್ತಾ ಇದ್ದಾರಂತೆ. ಸೊ ಹಾಗಾಗಿ ನಾನು ಕೂಡ ಬಂದಿದ್ದೀನಿ. ಒಂದು ತೊಗೊಂಡ್ರೆ ಮತ್ತೊಂದು ಉಚಿತ ಅಂದೆ ಆಫರ್ ಬಿಟ್ಟಿದ್ದಾರೆ. ಮತ್ತು ಇನ್ನು ಬಿರಿಯಾನಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಮತ್ತು ಇನ್ನು ಸೈಡ್ಸು ಕೂಡ ಸಿಗುತ್ತೆ ನಿಮಗಿಲ್ಲಿ. ಚಿಕನ್ನು, ಮಟನ್ನು ತುಂಬ ಸೈಡ್ಸ್ ಇದೆ. ಚಿಕನಲ್ಲೂ ತುಂಬ ಸೈಡ್ಸು, ಮಟನಲ್ಲೂ ಕೂಡ ನಿಮಗೆ ತುಂಬ ಸೈಡ್ಸ್ ಸಿಗುತ್ತೆ. ಚೆನ್ನಾಗಿರುತ್ತೆ ಬಾಳೆ ಎಲೆ ಊಟ. ಸೊ ಅದ್ಭುತವಾಗಿರುತ್ತೆ. ಕೆಂಗೇರಿ ಉಪನಗರ ಇರುವಂಥದ್ದು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ಬಿರಿಯಾನಿ ಸಿಗುತ್ತೆ. ಮಟನ್ ಬಿರಿಯಾನಿ ಹಾಗೂ ಚಿಕನ್ ಬಿರಿಯಾನಿ ಎರಡು ಸಿಗುತ್ತೆ. ಬಟ್ ಚಿಕನ್ ಬಿರಿಯಾನಿ ತೊಗೊಳುವ. ಇದು ಇದೇನು ಸರ್? ಇದು ಐಟಮ್, ಇದು ಲೆಗ್ ಪೀಸು. ಓಕೆ, ಸೂಪರ್. ಚಿಕನ್ ಫ್ರೈ ಸೂಪರ್. ಕರ ಜಾಸ್ತಿ ಇರುತ್ತಾ? ಕಲರ್ ನೋಡ್ತಿದ್ರೇ ಭಯ ಆಗುತ್ತೆ, ಹಂಗಿದೆ. ಇದು ಆಂಧ್ರ ಶೈಲಿ ಸೈಲೆಂಟ್ ಕಿಲ್ಲರ್ ಇದ್ದಂಗಿದೆ. ಸೂಪರ್. ಇದು ಲಿವರ್ ಆಗ್ತಾ ಇದೆ. ಮಟನ್ ಫ್ರೈ. ಮಟನ್ ಫ್ರೈಯಾ? ಸೂಪರ್. ಅದು ಮಟನ್ ಚಾಪ್. ಮಟನ್ ಚಾಪ್ಸ್ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಶರತ್ ಕುಮಾರ್ ಅಂತ. ಶರತ್ ಕುಮಾರ್ ಅವರು, ಇದಕ್ಕೂ ಮುಂಚೆ ಭೇಟಿ ಆಗಿದ್ದೀವಿ. ಸೊ ಇವತ್ತು ಬಂದಿದ್ದೀನಿ, ಸ್ಪೆಷಲ್ ಇದೆ. ಸೊ ಸ್ಪೆಷಲ್ ಏನು ಅಂತ ನೀವೇ ಹೇಳ್ಬಿಡಿ ಸರ್. ಸ್ಪೆಷಲಿಟಿ ಏನಿದೆ ಅಂದರೆ, ಫೆಬ್ರವರಿ 16ನೇ ತಾರೀಕು ಒಂದು ಸ್ಪೆಷಲಿಟಿ ಚಿಕನ್ ಬಿರಿಯಾನಿ ಇದೆ. ಬಟ್ ನಮಗೆಲ್ಲ ಹಬ್ಬ ಅವತ್ತ, ಹಾಗಾಗಿ ನಾವು ಆಚರಣೆ ಮಾಡೋಣ ಅಂದ್ಬಿಟ್ಟು ಜನಗಳಿಗೆ ಖುಷಿ ಪಡಲಿ ಅಂದ್ಬಿಟ್ಟು ಒಂದು ತಡ್ರ ಚಿಕನ್ ಬಿರಿಯಾನಿ ಫ್ರೀ ಬಿಟ್ಟಿದೆ. ಸರ್, ಕಾರಣ ಏನು ಸರ್? ಅವತ್ತು ನಮ್ಮ ಬಾಸ್ ಹುಟ್ಟಿದಬ್ಬ, ಹಾಗಾಗಿ ಬಿಟ್ಟಿದ್ದೀವಿ. ಅವತ್ತಿನ ದಿನ ಸ್ಪೆಷಲ್ಲು. ಸೊ ಬೈ ಒನ್ ಗೆಟ್ ಒನ್ ಬಿರಿಯಾನಿ ಇದೆ. ಬೈ ಒನ್ ಗೆಟ್ ಒನ್ ಚಿಕನ್ ಬಿರಿಯಾನಿ. ಓಕೆ, ಪ್ರತಿ ವರ್ಷ ಬಿಡ್ತಾ ಇರ್ತೀನಿ. ಈ ವರ್ಷ ವಿನ್ ಮಾಡೋಣ, ಕರ್ಡರ್ ಬರ್ ಸಕ್ಸಸ್ ಆಗಿದೆಯಲ್ಲ, ಹಾಗಾಗಿ ವಿನ್ ಆಗಿ ಮಾಡೋಣ ಅಂತ ಮಾಡಿದ್ದೀನಿ. ಸೂಪರ್ ಸರ್. ಮತ್ತೆ ನಾವು ಹೊಸಬ್ರು ನೋಡ್ತಿರ್ತಾರೆ ಎಷ್ಟೊಂದು ಜನ. ಸೊ ಅವ್ರಿಗೆ ಒಂದು ಮಾಹಿತಿ ಇರಲಿ, ಅವ್ರಿಗೆ ಬಂದು ಟೇಸ್ಟ್ ಮಾಡಿ ತೂಗುದೀಪ ದೊನ್ನೆ ಬಿರಿಯಾನಿ ಮನೆಯಲ್ಲಿ ಟೇಸ್ಟ್ ಚೆನ್ನಾಗಿರೋ ಮಾತ್ರ ದುಡ್ಡು ಕೊಡಿ, ಇಲ್ಲಾರು ಡೈರೆಕ್ಟ್ ಹೇಳ್ಬಿಟ್ಟು ಅಮೌಂಟ್ ಟೈಮ್ಸ್ ಕೇಳಿ. ಇದು ನಮ್ಮ ಕಡೆಯಿಂದ ಕೊಡ್ತಾರೆ ಒಂದು. ಇದು ಚೆನ್ನಾಗಿದ್ರೆ ಮಾತ್ರ ದುಡ್ಡು ಕೊಡಿ. ಚೆನ್ನಾಗಿಲ್ಲಾರು ಕೊಡಕ್ಕೆ. ಎಲ್ಲರೂ ಕೆಲವೊಂದು ಕಡೆ ಜನಗಳನ್ನ ಬೇಜನ್ ವಾಶ್ ಫಾಶ್ ಮಾಡ್ತಾರೆ, ನಮ್ಮ ಬಿರಿಯಾನಿ ಹೆಂಗಿದೆ, ನಮ್ಮ ಬಿರಿಯಾನಿ ಹೆಂಗಿದೆ, ನಾವು ಹಂಗೆ ಮಾಡ್ತೀವಿ, ಮರಿನ ಕಡ್ದು ಇಲ್ಲೇ ಮರಿ ಮುಂದೆ ಜನಗಳ ಮುಂದೆನೇ ಮರಿ ಕಡ್ದು ದಮ್ಮ ಹಾಕ್ತೀವಿ, ನಿಮ್ಮ ಕಣ್ಣು ಮುಂದೆನೇ ದಮ್ಮ ಹಾಕ್ತೀವಿ ಅಂತಾರೆ. ನಮಗೆ ಆ ಥರ ವಾಶ್ ಮಾಡೋ ಬುದ್ಧಿ ಬೇಡ. ಮೇನ್ ಡಯಟ್ ಮಾಡಿ ನಾವು ಬದುಕಬೇಕು ಅನ್ನೋದೇ ಬೇಡ.
ಸೂಪರ್. ಟೇಸ್ಟ್ ಚೆನ್ನಾಗಿದ್ರೆ ಮಾತ್ರ ಕಾಸು ಕೊಡಿ, ದುಡ್ಡು ಕೊಡಿ. ಟೇಸ್ಟ್ ಕೊಡಲಿಲ್ಲ ಅಂದ್ರೆ ಬೇಡ. ಓಕೆ ಸೂಪರ್ ಸರ್. ಮತ್ತೆ ನಾವು ತೂಗುದೀಪ ದೊನ್ನೆ ಬಿರಿಯಾನಿ ಮನೆ ಯಾವಾಗಿಂದ ಶುರುವಾಗಿದ್ದು? ಸರ್ ಇದು ತೂಗುದೀಪ ದೊನ್ನೆ ಬಿರಿಯಾನಿ ಮನೆ ಸ್ಟಾರ್ಟ್ ಮಾಡಿ 3 ವರ್ಷ ಕಂಪ್ಲೀಟ್ ಆಯಿತು. ಈಗ 4ನೇ ವರ್ಷಕ್ಕೆ ರನ್ ಅಪ್ ಇದೆ. ಅಂದರೆ ಸಂಡೆಗೆ ಸ್ಪೆಷಲ್ ಆಗಿ ಬಿರಿಯಾನಿ ಮಾಡಿದ್ವಿ, ಕಾಲ್ ಸೋಪು, ಬೋಡಿ ಗೊಜ್ಜು, ಕೈಮಾ ಗೊಜ್ಜು. ಮಾರ್ನಿಂಗ್ ಟೈಮು ಸಂಡೆ ಮಾತ್ರ. ಓಕೆ. ಇಡ್ಲಿ ನಾವು ಇಲ್ಲೇ ಫ್ರೆಶ್ ಆಗಿ ನಾವೇ ರೆಡಿ ಮಾಡೋದು. ರೆಡಿಮೇಡ್ ಇಡ್ಲಿ ಅವ್ಯಾವ ಥರ ಯೂಸ್ ಮಾಡಲ್ಲ. ಓಕೆ. ನಾವು ಫ್ರೆಶ್ ಆಗಿ ನಾವೇ ರುಬ್ಬಿ ನಾವೇ ರೆಡಿ ಮಾಡಿ ನಾವೇ ಕೊಡ್ತಾ ಇದ್ದೀವಿ. ಮತ್ತೆ ನಾವು ಹೋಟೆಲ್ಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಇದೆ? ನಮ್ಮದು ನಿಯರ್ ಬೈ ಕೆಂಗೇರಿ ವೈಸ್ಥಳ ಸರ್ಕಲ್ಲು. ನಮ್ಮದು ಹೋಟ್ಲ್ ಬಂದು ಮೇಲ್ಗಡೆ ಪೈಸೂರು ಅಂದರೆ ಅದಕ್ಕೆ ಕೆಳಗಡೆ ಅಮೌಂಟ್ ಇದೆ. ಅದು ಹೋಟ್ಲ್ ಬೀರ್ ಮಟ ನಿಯರ್. ಓಕೆ ಫೈನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಟೇಸ್ಟ್ ಈಸ್ ಗುಡ್ ಸರ್. ನಾನು ಕಮ್ಮಿ ಒಂದು 3 ವರ್ಷದಿಂದ ನನ್ನ ಮನೆಯಲ್ಲಿ ಇರೋದು ಪಕ್ಕದಲ್ಲೇ 3 ವರ್ಷದಿಂದ ಇದೆ. ಅದು ಬಿಟ್ಟರೆ ದರ್ಶನ್ ತಗೊಂಡು ಬಿರಿಯಾನಿ ಆರ್ ಆರ್ ನಗರದಲ್ಲೂ ಇತ್ತು. ಹಾಫ್ ಎಂಜೆಸಿ ಅಲ್ಲಿ ತಿಂತಾ ಇದ್ವಿ ಅವಾಗ. ಅದಾದ್ಮೇಲೆ ಇಲ್ಲಿ ಮಾಡಾದ್ಮೇಲೆ ಇವಾಗ ಇಲ್ಲೇ ರೆಗ್ಯುಲರ್ ಆಗಿದ್ದೀರಿ. ವಾರದಲ್ಲಿ ಒಂದು 2-3 ಸಲ ಬಂದು ತಿಂತೀವಿ. ಇನ್ನೇ ನಮ್ಮ ಮನೆಗೆ ಫಸಲ್ ತರಿಸ್ತೀವಿ. ಅದ್ಭುತವಾದಂಥ ಮಧ್ಯಾಹ್ನದ ಊಟ, ಸೊ ಅದರಲ್ಲೂ ನಾನ್ ವೆಜ್ಜು ತೂಗುದೀಪ ದೊನ್ನೆ ಬಿರಿಯಾನಿನಲ್ಲಿ ತೊಗೊಂಡಿದ್ದೀವಿ. ತೂಗುದೀಪ ದೊನ್ನೆ ಬಿರಿಯಾನಿಗೆ ಬಂದರೆ ನಿಮಗೆ ದೊನ್ನೆಲೆ ಕೊಡ್ತಾರೆ ಬಿರಿಯಾನಿನ, ಮತ್ತು ಇನ್ನು ಬಾಳೆ ಎಲೆಯಲ್ಲಿ ಊಟ ಸಿಗುತ್ತೆ. ಬಟ್ ನಾವು ಅಲ್ಲಿ ಕೂತು ರಿವ್ಯೂ ಮಾಡೋದು ಬಹಳ ಕಷ್ಟ ಅನ್ನಿಸ್ತು, ಯಾಕಂದರೆ ಹೆವಿ ಕ್ರೌಡು, ಮಾತು ಕೂಡ ಕೇಳಿಸಲ್ಲ ಅನ್ನೋ ಕಾರಣಕ್ಕೆ ನಾನೇನು ಮಾಡಿದೆ, ಸ್ವಲ್ಪ ನೆರಳಿರುವಂಥ ಜಾಗಕ್ಕೆ ಬಂದುಬಿಟ್ಟಿದ್ದೀನಿ. ಸೊ ಏನೇನು ತೊಗೊಂಡಿದ್ದೀನಿ ಅಂದರೆ ಚಿಕನ್ ಬಿರಿಯಾನಿ ತೊಗೊಂಡಿದ್ದೀನಿ, ಚಿಕನ್ ಬಿರಿಯಾನಿ ಹಾಗೂ ಮಟನ್ ಫ್ರೈ ಇದೆ, ಲೆಗ್ ಪೀಸ್ ಇದೆ, ಹಾಗೂ ಮಟನ್ ಲಿವರ್ ಇದೆ. ಯೂಶ್ವಲಿ ಎಲ್ಲ ಕಡೆ ಚಿಕನ್ ಲಿವರ್ ಸಿಗುತ್ತೆ, ಇಲ್ಲಿ ಮಟನ್ ಲಿವರ್ ಸಿಗುತ್ತೆ ಮರ್ರೆ. ಸೊ ಮಟನ್ ಲಿವರ್ ಇದೆ. ಸಕಲ್ಲ ಚೆನ್ನಾಗಿ ಬೆಂದಿದೆ ಕೂಡ. ಮತ್ತಿನ್ನು ಮೆಣಸಿನ ಖಾರ ಇದೆಯಲ್ಲ, ಅದು ನಿಮಗೆ ಬಹಳ ಇಷ್ಟ ಆಗುತ್ತೆ. ಚೆನ್ನಾಗಿದೆ, ಕರ್ಕಾರವಾಗಿ ಸಕಲಾಗಿ ಸಿಗುತ್ತೆ. ಮತ್ತಿನ್ನು ಲೆಗ್ ಪೀಸ್ ಇದೆ. ಇದರಲ್ಲಿ ಹೇಗೆ ಅಂದರೆ ಮೆಣಸಿನ ಖಾರ ಸಿಕ್ಕಿದ್ರೂ ಸಹ ಹಾಗೆ ಲೈಟಾಗಿ ಒಂದು ಹುಳಿ ಸಿಗುತ್ತೆ. ನಿಂಬೆಹಣ್ಣನ್ನು ಸ್ವಲ್ಪ ಬಳಸ್ತಾರೆ ಅನಿಸುತ್ತೆ. ಸೊ ಹಾಗಾಗಿ ಆ ನಿಂಬೆಹಣ್ಣಿನ ರಸದ ಆ ಒಂದು ಹುಳಿ ಇದೆಯಲ್ಲ, ಅದು ನಿಮಗೆ ಬಹಳನೇ ಇಷ್ಟ ಆಗುತ್ತೆ. ಚೆನ್ನಾಗಿದೆ. ಸ್ವಲ್ಪ ಮಸಾಲೆನೂ ಕೂಡ ತರತರಿಯಾಗಿ ರುಬ್ಬಿದ್ದಾರೆ. ಸೂಪರ್. ತದನಂತರದಲ್ಲಿ ಮಟನ್ ಫ್ರೈ ಇದೆ, ಸ್ವಲ್ಪ ಮೆಣಸು ಜಾಸ್ತಿನೇ ಬಳಸ್ದಂಗಿದ್ದಾರೆ. ಆ ಖಾರ ಮೆಣಸು ಅತಿ ಹೆಚ್ಚು ಬಳಸಿದ್ದಾರೆ, ಅದರ ಒಂದು ಖಾರ ಇಷ್ಟ ಆಗುತ್ತೆ. ಆ್ಯಂಡ್ ದೆನ್ ಮಸಾಲೆ ಇದೆಯಲ್ಲ, ಅದು ಡಿಫ್ರೆಂಟಾಗಿದೆ. ಮತ್ತು ನಾ ಪೀಸು ಕೂಡ ಅದ್ಭುತವಾಗಿ ಬಂದಿದೆ. ಮಟನ್ ಐಟಮ್ನ ಏನಾದರೂ ಇಷ್ಟಪಡ್ತೀರಾದರೆ ಆರಾಮ್ಸೆ ಮಟನ್ ಫ್ರೈ ಮತ್ತು ಮಟನ್ ಚಾಪ್ಸ್ ಎರಡು ಸಿಗುತ್ತೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇನ್ನು ಬಿರಿಯಾನಿ. ಸೊ ಬಿರಿಯಾನಿ ಅಂತೂ ಇಲ್ಲ ಅಲ್ಟಿಮೇಟ್ ಆಗಿರುತ್ತೆ, ಬಿರಿಯಾನಿ ಬಗ್ಗೆ ದೂಸರ ಮಾತಾಡೋಂಗೆ ಇಲ್ಲ. ಮತ್ತಿನ್ನು ಹೇಳ್ತಿದ್ರು 14ನೇ ತಾರೀಕು ಶುಕ್ರವಾರ ಡಿ ಬಾಸ್ ಬರ್ತಡೇ, ಅಂದರೆ ದರ್ಶನ್ ಸರ್ ಅವರ ಬರ್ತಡೇ. ಸೊ ಆ ಖುಷಿಗೆ ಅಂದರೆ ಓನರು ಡಿ ಬಾಸ್ ಸರ್ ಅವರ ಅಪ್ಪಟ ಅಭಿಮಾನಿ. ಸೊ ಆ ಕಾರಣಕ್ಕೆ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಒಂದು ಚಿಕನ್ ಬಿರಿಯಾನಿಗೆ ಮತ್ತೊಂದು ಚಿಕನ್ ಬಿರಿಯಾನಿ ಉಚಿತವಾಗಿ ನೀಡ್ತಾ ಇದ್ದಾರೆ. ಈ ಆಫರು ಕೇವಲ ಚಿಕನ್ ಬಿರಿಯಾನಿಗೆ ಮಾತ್ರ. ಸೊ ಮಟನ್ ಬಿರಿಯಾನಿ ತೊಗೊಂಡ್ರೆ ಏನೂ ಆಫರ್ ಇಲ್ಲ. ಸೊ ಚಿಕನ್ ಬಿರಿಯಾನಿಗೆ, ಒಂದು ಚಿಕನ್ ಬಿರಿಯಾನಿಗೆ ಮತ್ತೊಂದು ಚಿಕನ್ ಬಿರಿಯಾನಿ ಉಚಿತವಾಗಿ ಕೊಡ್ತಾ ಇದ್ದಾರೆ. ನಿಮಗೆ ಚಿಕನ್ ಬಿರಿಯಾನಿ ಸಿಗುತ್ತೆ, ಮಟನ್ ಬಿರಿಯಾನಿನೂ ಸಿಗುತ್ತೆ. ಸೊ ಚಿಕನ್ ಬಿರಿಯಾನಿ ತುಂಬಣ ಬಿಸಿ ಬಿಸಿ ಇದ್ದಾಗಲೇ ಖಾಲಿ ಮಾಡಬೇಕು. ಮೊಸರು ಬಜ್ಜಿ ಎಲ್ಲ ಸಿಗುತ್ತೆ, ನಾನು ಹಾಕ್ಸ್ಕೊಳ್ಳಿಲ್ಲ. ತಟ್ಟೆ ಎತ್ಕೊಂಡು ಹಂಗೆ ಸೈಡಿಗೆ ಬಂದ್ಬಿಟ್ಟೆ. ರೈಸ್ ಅಂತೂ ಹೂವು ಥರ ಬೆಂದಿರುತ್ತೆ, ಸಕ್ಕತ್ತ. ಮತ್ತು ಅದ್ರ ಜೊತೆಗೆ ಪೀಸ್ ಇದೆ, ರೈಸು ಸೇರಿಸಿ ರೈತ ಜೊತೆ ಸೇರ್ಕೊಂಡು ತಿನ್ನಬೇಕು, ಅಲ್ಟಿಮೇಟ್ ಆಗಿರೋದೆ ಸಕ್ಕತ್ತ ಇರೋದೆ. ರೈಸ್ ಕ್ವಾಲಿಟಿ ಅಂತೂ ಸೂಪರ್ ಇದೆ. ಮತ್ತು ಇನ್ನು ಪೀಸು ಕೂಡ ಚೆನ್ನಾಗಿ ಬಂದಿದೆ, ದಮ್ ಕಟ್ಟಿರ್ತಾರಲ್ಲ, ಸೊ ಹಾಗಾಗಿ ಚೆನ್ನಾಗಿ ಬೆಂದಿರುತ್ತೆ. ಮಸಾಲೆನೂ ಅಷ್ಟೇ ಪರ್ಫೆಕ್ಟಾಗಿ ಹಿಡ್ದಿದೆ. ಆ ಮಸಾಲೆನೇ ಬಹಳ ಇಷ್ಟವಾಗುವಂಥದ್ದು. ನೀವು ರೈತ ಜೊತೆ ತಿನ್ನಬೇಕು, ಮೊಸರು ಬಜ್ಜಿ ಜೊತೆ ತಿನ್ನಬೇಕು, ಕಾಳದೇ ಹೋಗ್ತೀರ, ಆ ರೇಂಜಿಗಿರುತ್ತೆ.
ಚೆನ್ನಾಗಿದೆ, ಸೈಡ್ಸು ಕೂಡ ಚೆನ್ನಾಗಿದೆ, ಆ್ಯಂಡ್ ದೆನ್ ಬಿರಿಯಾನಿ ಕೂಡ ಅಲ್ಟಿಮೇಟ್, ಮತ್ತೆ ತಡಂಗೆ ಇಲ್ಲ ಆ ರೇಂಜ್ಗೆ ಬಿರಿಯಾನಿ ಸಿಗುತ್ತೆ. ಸೂಪರ್. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ.